ಕುಸಿದು ಬೀಳುವ ಸ್ಥಿತಿ ತಲುಪಿದ ಸ್ಮಾರ್ಟ್ ಸಿಟಿ ಕಾಮಗಾರಿಯ ಡೆಸ್ಕ್ ಲ್ಯಾಬ್, ಸಾರ್ವಜನಿಕರ ಆಕ್ರೋಶ. ಶಿವಮೊಗ್ಗದ ಜೈಲ್ ರಸ್ತೆಯ ಪದ್ಮಾ ಜ್ಯುವೆಲರಿ ಮುಂಭಾಗ ಡೆಸ್ಕ್ ಲ್ಯಾಬ್ ದುರಸ್ತಿಯಲ್ಲಿದ್ದು, ಹಲವು ಬಾರಿ ಸಾರ್ವಜನಿಕರು ಹಾಗೂ ಅಂಗಡಿ ಮಾಲೀಕರು ಮಹಾನಗರ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಅವರ ಸಮಸ್ಯೆ ಬಗೆಹರಿದಿಲ್ಲ. ಈ ಕುರಿತು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜ್ಯುವೆಲರ್ಸ್ ಎದುರುಗಡೆ ಜೈಲ್ ರಸ್ತೆನಲ್ಲಿ ಈ ಡಕ್ ಮಾಡಿದ್ದಾರೆ ಮೈನ್ ರೋಡಿಗೆ. ಆದರೆ ಅದರಲ್ಲಿ ಒಂದು ಸೈಕಲ್ ಹೋದ್ರೂ ಕೂಡ ಡಬ ಡಬ ಸೌಂಡ್ ಬರ್ತದೆ. ಮತ್ತು ಇವತ್ತು ಹೊತ್ತು ನಾಳೆ ಬಿದ್ದೋದ್ರೆ ಮಕ್ಕಳು, ಶಾಲಾ ಮಕ್ಕಳುಗಳು ಬಸ್ಸೋರಂತಿರುತ್ತೆ, ಮಕ್ಕಳುಗಳು ಬಿದ್ದು ತುಂಬ ಪ್ರಾಬ್ಲಮ್ ಆಗ್ತದೆ. ಯಾವ್ದಾದ್ರು ಒಂದು ಸಣ್ಣ ಲಾರಿ ಹೋದ್ರೂ ಕೂಡ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸ್ಮಾರ್ಟ್ ಸಿಟಿ ಇಂಜಿನಿಯರ್ಗಳಿಗೆ ಒಂದು 50 ಸರಿ ಹೇಳಿದ್ರು ಕೂಡ ಯಾರೂ ಗಮನ ಕೊಡ್ತಾ ಇಲ್ಲ. ಇದೇ ನಮ್ಮ ಶಿವಮೊಗ್ಗದ ಸ್ಮಾರ್ಟ್ ಸಿಟಿ ವ್ಯವಸ್ಥೆ. ದಯವಿಟ್ಟು ಇದನ್ನ ಸರಿ ಮಾಡಬೇಕು. ಇವತ್ತು ನಾಳೆ ಒಳಗಡೆ ಅದು ನೀರು ತುಂಬಿಕೊಂಡು ಬಿದ್ದೋಗೋ ಚಾನ್ಸಸ್ ಇದೆ ಸರ್. ಅದು ಕೆಳ ಸುತ್ತಲಾಗಿರ್ತಕ್ಕಂಥ ಕಾಂಕ್ರೀಟು ಪೂರ್ತಿ ಅವ್ಯವಸ್ಥೆ ಇದೆ. ಅದನ್ನು ಸಿಮೆಂಟೇ ಹಾಕಿಲ್ಲ, ಬರೀ ಎಂ ಸಂಡಲ್ಲೇ ಮಾಡಿದ್ದಾರೆ. ಅದು ಬಿರುಕು ಬಿಡ್ತಾ ಇದೆ. 15 ದಿನ ಕುಂತಾರಿ ಬಂದು ಪ್ಯಾಕ್ ಮಾಡ್ತಾ ಇದ್ದಾರೆ. ಇದು ಸ್ಮಾರ್ಟ್ ಸಿಟಿ ಅವ್ಯವಸ್ಥೆ ಆಗಿದೆ. ಇದನ್ನು ಸರಿ ಮಾಡಲಿಲ್ಲಂದ್ರೆ ಅವ್ರು 200 ಅಪಘಾತ ಆಗ್ತದೆ. 200 ಮಕ್ಕಳು ಬಿದ್ದು ಜೀವ ಕಳ್ಕೊಳ್ಳೋ ಪ್ರಸಂಗ ಬರುತ್ತೆ. ಅದಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟಿನವರು ಬಂದು ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಸ್ಥಳೀಯ ನಾಗರಿಕರು ನಾವು ಮಾತಾಡ್ತಾ ಇರೋದು.